ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ನಿಮ್ಮ ಪವಿತ್ರ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಕನ್ನಡ ಬ್ಲಾಗ್ ಇಲ್ಲಿ ಸಾಟರ್ಡೆ ನಾವು ಶನಿವಾರ ಮಕ್ಕಳಿಗೆ ಕೆಲವೊಂದು ಗೇಮ್ಸ್ಗಳನ್ನು ಕೆಲವೊಂದು ಸ್ಪೋರ್ಟ್ಸ್ಗಳನ್ನು ಕಂಡಕ್ಟ್ ಮಾಡಿದ್ವಿ ಯಾಕಂತ ಹೇಳಿದ್ರೆ ಮಕ್ಕಳ ದಿನಾಚರಣೆ ಇರೋದರಿಂದ ಈ ದಿನವನ್ನು ನಾವು ಟೂ ಇಯರ್ಸ್ ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ ಯಾಕಂತ ಹೇಳಿದ್ರೆ ಕೋವಿಡ್ ಇರೋದರಿಂದ ಆ ಸಿಚುವೇಶನ್ಸ್ಗೆ ಎಲ್ಲ ಮಕ್ಕಳನ್ನು ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ ಇವತ್ತು ನಮಗೆ ತುಂಬ ಖುಷಿ ಅನ್ನಿಸ್ತು ಯಾಕಂತ ಹೇಳಿದ್ರೆ ಎಲ್ಲ ಮಕ್ಕಳನ್ನ ನಾವು ಈ ಒಂದು ಚಿಕ್ಕ ಚಿಕ್ಕ ಗೇಮ್ಗಳನ್ನು ಕಂಡಕ್ಟ್ ಮಾಡಿಕೊಂಡು ಅವರ ಮುಖದಲ್ಲಿ ಕೆಲವೊಂದು ಖುಷಿಯನ್ನು ಕಾಣೋದು ಅದು ತುಂಬ ಆ ಒಂದು ಎಕ್ಸ್ಪೀರಿಯೆನ್ಸ್ ನನಗಿದೆ ಫ್ರೆಂಡ್ಸ್ ಯಾಕಂದರೆ ಹದಿನೇಳು ವರ್ಷ ಈ ಥರ ಗೇಮ್ಸ್ಗಳನ್ನು ಆಡಿಸಿ ಆಡಿಸಿ ಅವರಲ್ಲಿರುವಂಥ ಒಂದು ಕಲೆಗಳನ್ನು ಹೊರಗಡೆ ಯಾವ ರೀತಿ ನಾವು ತೆಗಿಬೋದು ಅನ್ನಲಿಕ್ಕೆ ಕೆಲವೊಂದು ಫಿಸಿಕಲಿ ಮೆಂಟಲಿ ಗೇಮ್ಸ್ಗಳನ್ನು ನಾವು ಟೀಚರ್ಸ್ ಕಂಡಕ್ಟ್ ಮಾಡಲೇಬೇಕಾಗುತ್ತೆ ನಮ್ಮ ಸ್ಕೂಲಿಂದ ನಾವು ಒನ್ ಇಯರ್ಗೆ ಫೋರ್ ಫೈವ್ ಗೇಮ್ಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇರ್ತಿದ್ವಿ ವರ್ಷಕ್ಕೆ ಆದರೆ ಅದು ಮಿಸ್ ಆಗಿತ್ತು ಇದು ಫಸ್ಟ್ ಇವಾಗ ಕೋವಿಡ್ ಆದ ನಂತರ ಸ್ಕೂಲ್ ಯಾವಾಗ ನಾವು ರೀ ಓಪನ್ ಮಾಡಿದ್ವಲ್ಲ ಇದು ಫಸ್ಟ್ ಗೇಮ್ ಅಂತಲೇ ಹೇಳ್ತೀನಿ ನಾನು ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳು ಪ್ರೈಮರಿ ಸೆಕ್ಷನ್ ನಾವು ತೊಗೊಂಡಿದ್ವಿ ನಾವು ಪ್ರೈಮರಿ ಟೀಚರ್ಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಯಾವ ಟೀಚರ್ಸ್ ಯಾ ಕ್ಲಾಸ್ ಟೀಚರೇ ಆ ಗೇಮ್ಸ್ಗಳನ್ನು ಕಂಡಕ್ಟ್ ಮಾಡು ಅಂದಾಗ ಅದನ್ನು ನಾವು ಕಂಡಕ್ಟ್ ಮಾಡಿದ್ವಿ ಎಲ್ಲ ಟೀಚರ್ಸ್ ಆಗಿರ್ಬೋದು ಮತ್ತು ನಮ್ಮ ಹತ್ತನೇ ಕ್ಲಾಸ್ ಈ ಬ್ಯಾಚ್ ಟೆಂತ್ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲರ ಹತ್ತಿರ ನಿಂತ್ಕೊಂಡು ಮಕ್ಕಳಿಗೆ ಡಿಸ್ಟೆನ್ಸ್ ವೈಸ್ ಆಟಗಳನ್ನು ಆಡಿಸಬೇಕಾಗುತ್ತೆ ಈ ಥರ ನೀಟಾಗಿ ನಾವು ನಿಂತ್ಕೊಂಡು ಮಕ್ಕಳಿಗೆ ಕೆಲವೊಂದು ಗೇಮ್ಸ್ಗಳನ್ನು ಕಂಡಕ್ಟ್ ಮಾಡಿದ್ವಿ ಎಲ್ಲ ಮಕ್ಕಳಿಗೂ ಮಕ್ಕಳ ಇದು ಚಿಲ್ಡ್ರನ್ಸ್ ಡೇ ವಿಶ್ವ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಮತ್ತು ಮಕ್ಕಳ ದಿನಾಚರಣೆ ಹಬ್ಬದ ಶುಭಾಶಯಗಳಂತಲೇ ತಿಳಿಸ್ತೀನಿ ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ ಮಕ್ಕಳಲ್ಲಿರುವಂಥ ಕೆಲವೊಂದು ಆಟಗಳಾಗಿರ್ಬೋದು ಅವರು ಸಹಿತನೂ ಹೊರಗಡೆ ಇರಲಾರದೇ ಪ್ರತಿದಿನವೂ ಅದೇ ಬುಕ್ಸು ಅದೇ ರೀಡಿಂಗು ಅದೇ ರೈಟಿಂಗ್ ಇರಲಾರದೇ ಸ್ವಲ್ಪ ಒಂದು ದಿನ ನಾವು ಈ ಥರ ನಮ್ಮ ಮಕ್ಕಳಿಗೆ ಗೇಮ್ಸ್ಗಳನ್ನು ಹೇಳಿದ್ರೆ ಅವರಿಗೂ ಮೈಂಡ್ ಫ್ರೆಶ್ ಅನಿಸುತ್ತೆ ಮತ್ತು ಟೀಚರ್ಗೂ ಅವು ಓ ಈ ಥರ ಕಂಡಕ್ಟ್ ಮಾಡೋದ್ರಿಂದ ಟೀಚರ್ಸು ಆ್ಯಕ್ಟಿವ್ ಆಗಿರ್ತಾರೆ ಮಕ್ಳು ಮತ್ತು ಆ್ಯಕ್ಟಿವ್ ಆಗಿರ್ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ಕೃಪಾ ಮತ್ತು ಇವರೆಲ್ಲ ಫಸ್ಟ್ ಮತ್ತು ಸೆಕೆಂಡ್ ಬಂದರು ರನ್ನಿಂಗ್ ರೇಸಲ್ಲಿ ಇಲ್ಲಿ ನೋಡ್ಬೋದು ಈ ಥರ ಸುಮಾರು ಗೇಮ್ಗಳನ್ನು ಇಲ್ಲಿ ರೇಸ್ ಎಲ್ಲ ಕಂಡಕ್ಟ್ ಮಾಡಿದ್ವಿ ಯಾವ ಯಾವ ಕ್ಲಾಸ್ ಟೀಚರು ಆಯಾ ಮಕ್ಕಳನ್ನು ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ನಾವು ಮುಂದೆ ನಿಂತ್ಕೊಂಡು ಮಾಡಿಸ್ತಾ ಇದ್ದೀವಿ ಇದು ಇವತ್ತಿನ ವ್ಲಾಗ್ ಫ್ರೆಂಡ್ಸ್ ಮಕ್ಕಳ ದಿನಾಚರಣೆಗೆ ನಾವು ಮಾಡಿರುವಂಥ ಆಟಗಳಾಗಿರ್ಬೋದು ಮಕ್ಕಳಿಗೆ ಇಟ್ಟಿರುವಂಥ ಆಟಗಳಾಗಿರ್ಬೋದು ಇಲ್ಲಿ ನೋಡ್ಬೋದು ಸುಮಾರು ವಾತಾವರಣ ನಮ್ಮಲ್ಲಿನೂ ತುಂಬ ಚೆನ್ನಾಗಿದೆ ಯಾಕಂತ ಹೇಳಿದ್ರೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ವೆಹಿಕಲ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು ಸ್ವಲ್ಪ ಊರು ಆಚೆ ಇರೋದ್ರಿಂದ ಎಲ್ಲ ನ್ಯಾಚುರಲ್ ಆದಂಥ ಗಾಳಿ ಇರ್ಬೋದು ಅಂಥ ಒಂದು ಆವತ್ತು ಸಾಟರ್ಡೆ ತುಂಬ ಬಿಸಿಲು ಇರಲಿಲ್ಲ ಒಳ್ಳೆ ಕೂಲಾದಂಥ ವಾತಾವರಣ ಇತ್ತು ಹೀಗಾಗಿ ಗೇಮ್ಸ್ ಆಡಿಸ್ಲಿಕ್ಕೆ ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಖುಷಿಯಾಗಿ ಮಕ್ಕಳು ಸಹಿತನೂ ಈ ಥರ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ಇದು ನಮ್ಮ ಶಾಲೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡಿರೋದು ತುಂಬ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ಯಾಕಂತೇಳಿದ್ರೆ ಹೇಳಿದ್ರೆ ಹೈಸ್ಕೂಲು ಮತ್ತು ಪ್ರೈಮರಿ ಸೆಕ್ಷನ್ಸ್ ಡಿವೈಡ್ ಮಾಡಿಕೊಂಡು ನಾವು ಗೇಮ್ಸ್ಗಳನ್ನು ಸ್ಟಾರ್ಟ್ ಮಾಡಿದ್ವಿ ಒನ್ ಡೇನಲ್ಲಿ ನಾವು ಮುಗಿಸ್ಬೇಕಾಗಿತ್ತು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ಕಂಡಕ್ಟ್ ಮಾಡ್ಕೊಂಡ್ವಿ ನಾವು ಒನ್ ಟು ಫಿಫ್ತ್ ನಾವು ಲಂಚ್ ಪಿರಿಯಡಿಗೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ವಿ ಮತ್ತು ಹೈಸ್ಕೂಲ್ ಸೆಕ್ಷನ್ಸ್ ಅವರಿಗೆ ಕೆಲವೊಂದು ಗೇಮ್ಸ್ಗಳನ್ನು ಹೈಸ್ಕೂಲ್ ಟೀಚರ್ಗೆ ನಾವು ಒಪ್ಸಿರೋದ್ರಿಂದ ಅವರು ಯಾವುದು ಗೇಮ್ಸ್ಗಳನ್ನು ಆಡಿಸ್ಬೇಕಂತ ಡಿಸ್ಕಸ್ ಮಾಡಿಕೊಂಡು ಅವರು ಗೇಮ್ಸ್ಗಳನ್ನು ಆಡಿಸ್ತಾ ಇದ್ದರು ಇಲ್ಲಿ ಒನ್ ಲೆಗ್ ರೇಸ್ ಅಂತ ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನೋಡ್ಬೋದು ತುಂಬ ಚೆನ್ನಾಗಿ ಆಡ್ತಾಯಿದ್ರು ಖುಷಿಯಾಗಿ ಅಂದರೆ ಬಾಯ್ಸ್ ಮತ್ತು ಗರ್ಲ್ಸ್ ಸಪ್ರೇಟ್ ಆಡಿಸ್ತಾ ಇದ್ವಿ ನಾವು ಈ ಗರ್ಲ್ಸ್ ಮತ್ತು ಬಾಯ್ಸ್ನಲ್ಲಿ ಟು ಟು ಫಸ್ಟ್ ಸೆಕೆಂಡು ಫಸ್ಟ್ ಸೆಕೆಂಡ್ ಬಂದಿದ್ದವ್ರಿಗೆ ಫೈನಲ್ ಆಗಿ ನಿಂದ್ರಿಸಿ ಅಲ್ಲಿ ನಾವು ಫಸ್ಟ್ ಸೆಕೆಂಡ್ ಪ್ರೈಸ್ಗಳನ್ನು ಸೆಲೆಕ್ಟ್ ಮಾಡ್ತಾ ಇದ್ವಿ ಈ ಥರ ನಾವು ನಮ್ಮ ಶಾಲೆಯಲ್ಲಿ ಗೇಮ್ಸ್ಗಳನ್ನು ಆಡಿಸಿರೋದು ತುಂಬ ಖುಷಿ ಅನ್ನಿಸ್ತು ಮಕ್ಕಳೆಲ್ಲ ಮುಖದಲ್ಲಿ ನಗುಗಳನ್ನು ನೋಡಿ ತುಂಬ ದಿನ ಆಗಿತ್ತು ಕಂಟಿನ್ಯೂ ಆಗಿ ನಾವು ಟೀಚರ್ಸ್ ನಮ್ಮ ಡ್ಯೂಟಿ ಅಂತ ನಾವು ರೈಟಿಂಗ್ ರೀಡಿಂಗ್ ಮಾಡಿಸೋದಲ್ಲ ಲೆಸನ್ಗಳು ಹೇಳೋದಲ್ಲ ಅವ್ರಿಗೂ ಕೆಲವೊಂದು ಮಾರಲ್ ಮತ್ತು ಫಿಸಿಕಲ್ ಮೆಂಟಲ್ ವರ್ಕ್ ಬೇಕೇ ಬೇಕು ಫ್ರೆಂಡ್ಸ್ ಯಾಕಂದರೆ ನಮ್ಮ ನಾವು ಓದುವಂಥ ಕಾಲದಲ್ಲಿ ಸುಮಾರು ಎಷ್ಟೋ ಕತೆಗಳನ್ನು ಹೇಳಿ ನಮ್ಮನ್ನು ಮೋಟಿವೇಟ್ ಮಾಡಿ ಟೀಚರ್ಸ್ ಲೆಸನ್ಸ್ ಎಲ್ಲ ಮಾಡ್ತಾಯಿದ್ರು ಈಗಿನ ಟೀಚರ್ಸ್ಗೆ ಸಿಲೆಬಸ್ನು ಚಾ ಜಾಸ್ತಿ ಇರೋದರಿಂದ ಲೆಸನ್ ಕಂಪ್ಲೀಟ್ ಮಾಡೋದೇ ಜಾ ಫಸ್ಟ್ ಅಂದ್ಕೊಂಡು ನಾವು ಅದನ್ನೇ ಮಾಡ್ತೀವಿ ಅದು ತಪ್ಪು ಫ್ರೆಂಡ್ಸ್ ಮಕ್ಕಳಲ್ಲಿರುವಂಥ ಒಂದು ಕಲೆಗಳನ್ನು ನಾವು ಹೊರಗಡೆ ತರಬೇಕಂದ್ರೆ ಕೆಲವೊಂದು ಫಿಸಿಕಲಿ ಮತ್ತು ಮೆಂಟಲಿ ವರ್ಕ್ಗಳನ್ನು ಅವ್ರನ್ನ ಟೆಸ್ಟ್ ಮಾಡಲೇಬೇಕಾಗುತ್ತೆ ಒಂದು ಮಗು ಗೆತ್ತು ಅಂತ ಹೇಳಿದ್ರೆ ಆ ಒಂದು ಮಗುನ ನಾವೇನು ಎನ್ಕರೇಜ್ ಮಾಡ್ತೀವಲ್ಲ ಮಿಗಿತ ಎಲ್ಲ ಮಕ್ಕಳು ಸಹಿತ ಓ ನಾನು ನೆಕ್ಸ್ಟ್ ಈ ಥರ ಬರಬೇಕು ಅನ್ನೋದೊಂದು ಬರ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ ಇಲ್ಲಿ ನೋಡಬಹುದು ಇದು ಫೋರ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಆಡಿಸಿರುವಂತಹ ಗೇಮ್ ಇದು ಇಲ್ಲಿ ಗರ್ಲ್ಸ್ ಸಹಿತ ಆಡ್ತಾ ಇದ್ದಾರೆ ನೋಡಿ ಈ ತರ ಸುಮಾರು ನಮ್ಮ ಶಾಲೆಯಲ್ಲಿ ಏನು ಆಡಿಸಿದಾರಲ್ಲ ಅದೇ ಗೇಮ್ಸ್ಗಳನ್ನು ನಾನು ಆಡಿಸ್ತಾ ಇದ್ದೀನಿ ಹದಿನೇಳು ವರ್ಷದಿಂದ ಮಕ್ಕಳಿಗೆ ಈ ಥರ ಗೇಮ್ಸ್ಗಳನ್ನು ಆಡಿಸೋದ್ರಿಂದ ಸುಮಾರು ಜನರು ನಮ್ಮ ಶಾಲೆಯಿಂದ ಇವಾಗ ಎಮ್ ಬಿ ಬಿ ಎಸ್ ಎಲ್ಲ ಮಾಡ್ತಾ ಇದ್ದಾರೆ ಫ್ರೆಂಡ್ಸು ತುಂಬ ಖುಷಿ ಅನಿಸುತ್ತೆ ಅವರು ಸಹಿತ ಈ ಥರ ಚಿಕ್ಕವರು ಇರುವಾಗ ಆಟ ಆಡೇ ಹೋಗಿದ್ದವರು ಯಾವಾಗಾದರೂ ಬಂದು ಮೀಟಾಗಿದ್ದರೆ ನನಗೂ ಅನಿಸುತ್ತೆ ಈ ಥರ ಖುಷಿ ಅನಿಸುತ್ತೆ ಇದು ಅವರಿಗೆ ಒಂದು ಸ್ವೀಟ್ ಮೆಮೊರಿಯಾಗಿ ಸಹಿತ ಉಳಿಬೋದು ನಾವೇನು ಆಟ ಆಡಿಸ್ತಿದ್ದೀವಲ್ಲ ಟೀಚರ್ಸ್ ಅದು ಅವರಿಗೆ ಒಂದು ನೆನಪಾಗಿ ಉಳಿಯುತ್ತೆ ಇದು ಇವತ್ತಿನ ನನ್ನ ವ್ಲಾಗ್ ಆಗಿರ್ಬೋದು ಇದು ಯಾರು ಏನು ಅಂದ್ಕೊಳ್ಬೇಡಿ ಫ್ರೆಂಡ್ಸ್ ನಾವು ಡಿಸ್ಟೆನ್ಸ್ ತೊಗೊಂಡು ಮಕ್ಕಳಿಗೆ ಕೇರ್ಫುಲ್ಲಾಗಿ ಅವರು ಒಂದು ಮುನ್ನೆಚ್ಚರಿಕೆಯಿಂದ ನಾವು ಆಟಗಳನ್ನು ಆಡಿಸಿದ್ದೀವಿ ಇಲ್ಲಿ ಇಲ್ಲಿ ಬಕೆಟಿನ ಬಾಲ್ ಅಂತ ಒಂದು ಬಕೆಟ್ನಲ್ಲಿ ನೀರು ತುಂಬ್ಕೊಂಡು ಬಾಲ್ ಕೊಡ್ತೀವಿ ಫ್ರೆಂಡ್ಸ್ ತ್ರೀ ಟೈಮ್ಸು ನೀರಿನಲ್ಲೇ ಹೊಗಿಬೇಕು ಬಕೆಟ್ನಲ್ಲಿ ನೀರಿರೋದ್ರಿಂದ ಬಕೆಟ್ನಲ್ಲೇ ಬೀಳಬೇಕದು ಬಾಲು ಆ ಥರ ಕಂಪಲ್ಸರಿ ಬೀಳಲಿಕ್ಕೆ ಆಗೋದೇ ಇಲ್ಲ ಟೂ ಟೈಮ್ಸ್ ಬಿದ್ದರೆ ಒನ್ ಟೈಮ್ ಬೀಳಲ್ಲ ಒನ್ ಟೈಮ್ ಬಿದ್ದರೆ ಈ ಥರ ಬೀಳುತ್ತೆ ತ್ರೀ ಟೈಮ್ಸ್ ಯಾರು ಆಗ್ತಾರಲ್ಲ ಅವರೇ ವಿನ್ನರ್ ಇಲ್ಲಿ ನೋಡ್ಬೋದು ಈ ಥರ ಎಸ್ದಾಗ ನೀರಿನಲ್ಲೇ ಬಾಲ್ ಬೀಳಬೇಕು ಈ ಥರ ಕೆಲವೊಂದು ಆಟಗಳನ್ನೆಲ್ಲ ಆಡಿಸಿದ್ವಿ ನಾವು ಇದು ಫೋರ್ತ್ ಕ್ಲಾಸ್ ಮಕ್ಕಳಿಗೆ ಇದು ನಮ್ಮ ಶಾಲೆಯಲ್ಲಿ ನಡೆದಂಥ ಸ್ಯಾಟರ್ಡೆ ನಾವು ಕಂಡಕ್ಟ್ ಮಾಡಿರುವಂಥ ಗೇಮ್ಸ್ ಆಗಿರ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಮಕ್ಕಳ ದಿನಾಚರಣೆ ಎಷ್ಟು ಮಕ್ಕಳಿದ್ರಿ ಎಲ್ಲ ಮಕ್ಕಳಿಗೂ ಎಲ್ಲ ನನ್ನ ಪ್ರೀತಿಯ ಮಕ್ಕಳಿಗೆ ಮತ್ತೊಮ್ಮೆ ಚಿಲ್ಡ್ರನ್ಸ್ ಡೇ ಅಂದರೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳಂತ ಇದ್ದೀನಿ ಇದು ಶುಭಾಶಯ ಅಂದರೆ ಮಕ್ಕಳ ಒಂದು ಸೆಲೆಬ್ರೇಷನ್ನು ನಾವು ಬಿಫೋರೇ ಕಾಣ್ತೀವಿ ಟೀಚರ್ಸ್ ಯಾಕಂತೇಳಿದ್ರೆ ಅವರ ನಗು ಆಗಿರ್ಬೋದು ಅವರು ಎಷ್ಟು ಜೋಶಾಗಿ ಆಡೋದಾಗಿರ್ಬೋದು ಇದು ಎಲ್ಲ ಟೀಚರ್ಸು ಹತ್ರ ನಿಂತ್ಕೊಂಡು ಮತ್ತು ಎಲ್ಲ ಟೆಂತ್ ಕ್ಲಾಸ್ ದೊಡ್ಡ ಮಕ್ಕಳನ್ನೆಲ್ಲ ಇಟ್ಕೊಂಡು ಸ್ಪೋರ್ಟ್ಸನ್ನು ಆಡಿಸ್ತಾ ಇದ್ವಿ ಆ ಕಡೆ ಹೈಸ್ಕೂಲ್ ಸೆಕ್ಷನ್ನ ನಡೀತಾ ಇತ್ತು ಇಲ್ಲಿ ಮ್ಯೂಸಿಕಲ್ ಚೇರ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಆಲ್ರೆಡಿ ಆಗಿದ್ದೆ ಅರ್ಧ ಗೇಮು ಇಲ್ಲಿ ಮ್ಯೂಸಿಕಲ್ ಚೇರು ಸೆವೆಂತ್ ಮಕ್ಕಳಿಗೆ ಕಂಡಕ್ಟ್ ಮಾಡ್ತಾ ಇದ್ರು ಇದು ಸಹಿತ ಹೈಸ್ಕೂಲ್ ಟೀಚರ್ಸ್ ಎಲ್ಲರೂ ಜವಾಬ್ದಾರಿ ಎಲ್ಲ ತೊಗೊಂಡು ಆಟ ಆಡಿಸ್ತಾಯಿದ್ರು ಅದು ತುಂಬ ಖುಷಿ ಅನ್ನಿಸ್ತು ನನಗೆ ನೋಡ್ಬೋದು ಇಲ್ಲಿ ನಮ್ಮ ಎಲ್ಲ ಹೈಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಅರುಣ್ ಸರ್ ಆಗಿರ್ಬೋದು ಮಮ್ಮ ಸರ್ ಆಗಿರ್ಬೋದು ಮತ್ತು ಕನ್ನಡ ಟೀಚರ್ಸ್ ಆಗಿರ್ಬೋದು ಕನ್ನಡ ಸರ್ ಇದ್ದಾರೊಬ್ಬರು ಅವರಾಗಿರ್ಬೋದು ನೋಡಿರಿ ಈ ಥರ ಎಲ್ಲ ಟೀಚರ್ಸ್ ಮತ್ತು ಇಂಗ್ಲೀಷ್ ಟೀಚರ್ ಆಗಿರ್ಬೋದು ಇಲ್ಲಿ ಸೈನ್ಸ್ ಟೀಚರ್ ಮಿಸ್ ಆಗಿರ್ಬೋದು ರತ್ನ ಟೀಚರ್ ಆಗಿರ್ಬೋದು ಎಲ್ಲರೂ ನೀಟಾಗಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಎಲ್ಲ ತಗೊಂಡು ಆಟ ಆಡಲ್ಲ ಆಡಿಸ್ತಾಯಿದ್ರು ಈಗಾಗಿ ನಾವು ಪ್ರೈಮರಿ ಸೆಕ್ಷನ್ಸ್ ಎಲ್ಲ ಯಾಕಂದರೆ ಹೈಸ್ಕೂಲ್ ಮಕ್ಳು ಕಂಟ್ರೋಲ್ ಆಗ್ತಾರೆ ಫ್ರೆಂಡ್ಸು ಪ್ರೈಮರಿ ಮಕ್ಕಳು ಚಿಕ್ಕವರು ಇರೋದ್ರಿಂದ ಅವರಿಗೆ ನೀಟಾಗಿ ತೊಗೊಂಡು ಸ್ಪೋರ್ಟ್ಸ್ಗಳನ್ನು ಆಡಿಸಿದೀವಿ ನಾವು ಬೇಗ ಯಾಕಂದರೆ ಅವರಿಗೆ ಗೈಡ್ ಮಾಡೋದು ಒಂದೇ ಸ್ವಲ್ಪ ನಮಗೆ ಡ್ಯೂಟಿ ಸ್ವಲ್ಪ ಜಾಸ್ತಿ ಆಗ್ಬೋದು ನಾವು ಯಾವ ರೀತಿ ಗೈಡ್ ಮಾಡ್ತೀವಿ ನಾವು ಯಾವ ರೀತಿ ಹೇಳ್ತೀವಿ ಅನ್ನೋದ್ರ ಮೇಲೆ ಮಕ್ಕಳು ಆಡ್ತಾರೆ ಫ್ರೆಂಡ್ಸ್ ನಾವು ಆಟ ಆಡ್ತಾರೆ ಅನ್ನೋದು ಬಿಡೋದಲ್ಲ ಹತ್ತಿರ ನಿಂತ್ಕೊಂಡು ಹೇಳಿದಾಗ ಮಾತ್ರ ಚಿಕ್ಕ ಮಕ್ಕಳು ಕೇಳೋದು ಇಲ್ಲಿ ನಮಗೆ ಹೈಸ್ಕೂಲ್ ಮಕ್ಕಳಿಗೆ ಯಾಕಂದರೆ ಮೆಂಟಲಿ ಮೆಚ್ಚೋಡಿ ಇರೋದ್ರಿಂದ ಅವರಿಗೆ ನಾವು ಟೀಚರ್ಸ್ ಒಂದ್ಸರಿ ಹೇಳಿದರೆ ಸಾಕು ನೀಟಾಗಿ ಆಟ ಆಡ್ತಾರೆ ಇದೇನು ಅಷ್ಟು ಭಾರ ಏನು ಅನಿಸೋದಿಲ್ಲ ಇಲ್ಲಿ ಇಬ್ಬರಿಗೆ ನಡೀತಾ ಇದೆ ನೋಡಿ ಇಲ್ಲಿ ವಿನ್ನರ್ ಮತ್ತು ನೆಕ್ಸ್ಟ್ ಬಾಯ್ಸ್ ಗರ್ಲ್ಸ್ಗೆ ಮತ್ತು ಪ್ರೈಸ್ಗಳನ್ನು ಇಟ್ಟಿದ್ದರು ಇಲ್ಲಿ ಪ್ರೈಮರಿ ಸೆಕ್ಷನ್ ಫೈನಲ್ ಆಗಿ ನಡೀತಾ ಇದೆ ಇದು ನಮ್ಮ ಶಾಲೆಯಲ್ಲಿ ನಡೆದಂಥ ಗೇಮ್ಸ್ಗಳಾಗಿರ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೆ ನಾವು ಟ್ಯೂಸ್ಡೇ ದಿನ ಸೆಲೆಬ್ರೇಟ್ ಮಾಡ್ತೀವಿ ಆ ಒಂದು ವಿಡಿಯೋನ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಬಾಯ್